ಮೊದಲನೆಯ ಪ್ರಶ್ನೆ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎನ್ನುತ್ತಾರೆ ಇಲ್ಲಿ ನಾವು ಯಾವ ನದಿಯನ್ನ ದಕ್ಷಿಣದ ಗಂಗೆ ಅಂತೇಳಿ ಕರಿತೀವಪ್ಪ ಅಂದ್ರೆ ಗೋದಾವರಿ ನದಿಯನ್ನ ದಕ್ಷಿಣದ ಗಂಗೆ ಅಂತೇಳಿ ಕರಿತಕ್ಕಂಥದ್ದು ಇನ್ನು ಕೆಳಗಿನವುಗಳಲ್ಲಿ ಯಾವುದು ಜೀವ ಮಂಡಲದ ನಿಕ್ಷೇಪ ಅಲ್ಲ ಅಂತ ಕೇಳಿದಾರೆ ನೋಡಿ ಸ್ನೇಹಿತರೆ ಆ ಕೊನೆಯದಾಗಿ ಗಮನಿಸಬೇಕಾಗ್ತದೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ ಇಲ್ಲಿ ಯಾವುದೊಂದು ಒಂದು ನಿಕ್ಷೇಪ ಅಲ್ಲಪ್ಪ ಅಂದ್ರೆ ಇಲ್ಲಿ ನಲ್ಲ ಮಾಲ ಅಂತಕ್ಕಂಥದ್ದು ಒಂದು ಇದು ಜೀವಮಂಡಲದ ಒಂದು ನಿಕ್ಷೇಪ ಆಗಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಹೀಗೆ ಕರೆಯುತ್ತಾರೆ ಇಲ್ಲಿ ಇಕ್ವಿಟಿ ಷೇರು ಅಂತೇಳಿ ಕರೀತಕ್ಕಂಥದ್ದು ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ತಕ್ಕಂಥ ಷೇರುದಾರರಿಗೆ ನಾವೇನಂತೇಳಿ ಕರಿತೀವಪ್ಪ ಅಂದ್ರೆ ಇಲ್ಲಿ ಇಕ್ವಿಟಿ ಷೇರುದಾರರು ಅಂತೇಳಿ ನಾವು ಕರಿತಕ್ಕಂಥದ್ದು ಇನ್ನು ಕೆಳಗಿನ ಯಾವುದು ಚಹಾದ ಎಲೆಯ ಸಂರಕ್ಷಣೆಗೆ ಪ್ರಮುಖವಾದದ್ದು ಅಲ್ಲ ಇಲ್ಲಿ ಯಾವುದು ಪ್ರಮುಖವಾದದ್ದು ಅಲ್ಲಪ್ಪ ಅಂದ್ರೆ ಇಲ್ಲಿ ಉಳಿಯುವಿಕೆ ಅಂತಕ್ಕಂಥದ್ದು ಪ್ರಮುಖ ಆಗಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಕಾರು ತಯಾರಿಕೆಯ ಸಂಸ್ಥೆ ಯಾವುದು ಅಂತೇಳಿ ಐದನೇ ಪ್ರಶ್ನೆ ಇರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ಹುಂಡೆ ಅಂತಕ್ಕಂಥದ್ದು ಇದು ದಕ್ಷಿಣ ಕೊರಿಯಾದ ಒಂದು ಅತಿ ದೊಡ್ಡ ಕಾರು ತಯಾರಿಕೆಯ ಒಂದು ಸಂಸ್ಥೆ ಆಗಿರ್ತದೆ ಇನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಕಂದಾಯ ಆದಾಯ ಬರುವುದು ಎಲ್ಲಿಂದ ಅಂತೇಳಿ ಒಂದು ಆರನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಸುಂಕು ತೆರಿಗೆಯಿಂದ ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಶಕ ವರ್ಷದ ಪ್ರಕಾರ ಶಕ ವರ್ಷದ ಪ್ರಕಾರ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಯಾವುದು ನೋಡಿ ಶಕ ವರ್ಷದ ಪ್ರಕಾರ ಅಂತೇಳಿ ಕೇಳ್ತಾ ಇದ್ರೆ ಇಲ್ಲಿ ಏಳನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾಲ್ಗುಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು ಯಾವುದಪ್ಪ ಅಂದರೆ ಇಲ್ಲಿ ಕೇರಳ ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿಯನ್ನು ಬೆಳೀತದೆ ಅದರ ಜೊತೆಯಲ್ಲಿ ರಬ್ಬರು ಕೂಡ ಅತಿ ಹೆಚ್ಚು ಕೇರಳ ಉತ್ಪಾದನೆಯನ್ನು ಮಾಡ್ತದ ಇನ್ನು ಸ್ಪೀಡ್ ಎಂಬ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಪರಿಚಯಿಸಿದ ಪೆಟ್ರೋಲಿಯಂ ಸಂಸ್ಥೆ ಯಾವುದು ಅಂಥೇಳಿ ಒಂಬತ್ತನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಪೆಟ್ರೋಲಿಯಂ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ಈ ಪ್ರಬಲ ಹಿಂದೂಸ್ತಾನ್ ಗಾಯಕರಲ್ಲಿ ಶ್ರೀ ಅಲ್ಲಾಡಿ ಖಾನ್ ಅವರ ಶಿಷ್ಯ ಯಾರಾಗಿದ್ದರು ಅಥವಾ ಶಿಷ್ಯ ಯಾರು ಅಂತೇಳಿ ಇಲ್ಲಿ ಯಾರಪ್ಪ ಅಂದ್ರೆ ಶ್ರೀ ಅಲ್ಲಾಡಿ ಖಾನ್ ಅವರ ಹಿಂದೂಸ್ತಾನಿಯಲ್ಲಿ ಗಾಯಕರಾಗಿರ್ತಾರೆ ಅವರ ಶಿಷ್ಯರು ಯಾರು ಅಂತೇಳಿ ಹತ್ತನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ನೋಡಿಸಿದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅಂತಕ್ಕಂಥದ್ದು ಅಹ್ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ಹನ್ನೊಂದನೇ ಪ್ರಶ್ನೆ ಕಡೆಗೆ ನಾವು ಬರುವುದಾದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರ ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಯಾವ ದೇಶ ಉತ್ಪಾದನೆಯನ್ನು ಮಾಡ್ತದಪ್ಪ ಅಂದ್ರೆ ಚೀನಾ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಏನು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಮೂನ್ ಮಿಷನ್ ಯಾವುದು ಅಂತ ಕೇಳ್ತಾ ಇದ್ದರೆ ಇಲ್ಲಿ ಚಂದ್ರಯಾನ ಅಂತಕ್ಕಂಥದ್ದು ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಇನ್ನು ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಈ ಇಂದಿರಾ ಗಾಂಧಿ ಅಂತಕ್ಕಂಥ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನೊಂದೆಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಜಿ ಐ ಜಿ ಓ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಕಂಪ್ಯೂಟರ್ಗೆ ಸಂಬಂಧವನ್ನ ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈಗೀಗೂ ಅಂತಕ್ಕಂಥದ್ದು ಆ ಒಂದು ಕಂಪ್ಯೂಟರ್ಗೆ ಸಂಬಂಧ ಪಟ್ಟಿರ್ತದೆ ಇನ್ನು ಭಾರತದ ಯೋಜಿತ ಮಿತವೀಯ ರುವಾರಿಯಾರು ಅಂತೇಳಿ ಪ್ರಶ್ನೆಯನ್ನು ಇರತಕ್ಕಂಥದ್ದು ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ನೋಡಿ ಸ್ನೇಹಿತರೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಮೇಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆ ಇರ್ತದೆ ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಡೆಪ್ತಾಗಿರ್ತಕ್ಕಂತಹ ಮಾಹಿತಿಯನ್ನು ನೀವು ಕಲೆಯನ್ನು ಹಾಕಬೇಕಾಗ್ತದೆ ಸ್ನೇಹಿತರೆ ಈ ಮಹಾತ್ಮ ಗಾಂಧಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅದೇ ರೀತಿ ಆ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ಇಂತಹ ಪ್ರಮುಖ ನಾಯಕರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಕರೆಕ್ಟ್ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅಂತ ಅವ್ರ ಬಗ್ಗೆ ಬಿಟ್ಟು ಜಾಸ್ತಿ ಪ್ರಶ್ನೆಗಳನ್ನು ಕೇಳಿರಲಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನೇ ತೆಗೆದುಕೊಳ್ಳೋ ಅವ್ರ ಮೇಲೆ ಆ ಒಂದಲ್ಲ ಒಂದು ಪ್ರಶ್ನೆ ಇರ್ತದೆ ಆದ್ದರಿಂದ ಅಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ನೀವು ಡೀಪಾಗಿ ಅಧ್ಯಯನವನ್ನು ಮಾಡಬೇಕಾಗ್ತದೆ ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮೇಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದ ಇಂಥ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಇಂಥ ಟಾಪಿಕ್ಗಳನ್ನು ಇಟ್ಕೊಂಡು ನೀವು ಅಧ್ಯಯನವನ್ನು ಮಾಡಿದ್ರೆ ಸಕ್ಸಸ್ಸು ಬೇಗ ಸಿಗ್ತದೆ ಸ್ನೇಹಿತರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಬೇಕಾಗ್ತದ ಯಾರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ಯಾರ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಕೊಂಡು ಅವ್ರ ಬಗ್ಗೆ ಡೆಪ್ತಾಗಿರ್ತಕ್ಕಂಥ ಮಾಹಿತಿಯನ್ನು ಆ ಒಂದು ನೋಟ್ಸಲ್ಲಿ ಬರೆದಿರ್ತಕ್ಕಂಥ ಪ್ರಯತ್ನ ಇರಬೇಕು ಸ್ನೇಹಿತರೆ ಸುಮ್ಮನೆ ಕ್ವಶನ್ ಪೇಪರ್ ಓದೋದು ಏನೋ ಓದೋದು ಈ ರೀತಿ ಮಾಡಬೇಡಿ ಅದನ್ನು ನೀವು ಎಲ್ಲಿಯವರೆಗೂ ಬರೆದಿಡಲ್ ನೋಡಿ ಅಲ್ಲಿಯವರೆಗೂ ಸಕ್ಸಸ್ಸು ನಿಮ್ಮ ಹತ್ರ ಬರೋದಿಲ್ಲ ನೀವು ಯಾವಾಗ ಬರೆಯೋಕೆ ಸ್ಟಾರ್ಟ್ ಮಾಡ್ತೀರಿ ಆವಾಗ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಹತ್ತಿರ ಬರ್ತಕ್ಕಂಥದ್ದು ಆದ್ದರಿಂದ ಬರವಣಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ಬರೆದ್ರೆ ನಿಮಗೆ ಜಾಸ್ತಿ ನೆನಪು ಉಳಿತಕ್ಕಂಥದ್ದು ಅದರಿಂದ ಆ ಒಂದು ಕಡೆ ಬರೆದಿರ್ತಕ್ಕಂತಹ ಪ್ರಯತ್ನ ಇರಲಿ ಸ್ನೇಹಿತರೆ ಹದಿನಾರನೇ ಪ್ರಶ್ನೆ ಕೇರಳ ರಾಜ್ಯದ ಜನಪ್ರಿಯ ನೃತ್ಯ ರೂಪಕ ಯಾವುದು ಅಂಥೇಳಿ ಆ ಹದಿನಾರನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕತ್ತಕ್ಕಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ನೋಡಿ ಸ್ನೇಹಿತರೆ ಎಲ್ಲ ರಾಜ್ಯದ ಆ ಜನಪ್ರಿಯ ನೃತ್ಯ ಬಗ್ಗೆ ಕೂಡ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಆ ಇದ್ರ ಕಡೆ ಸ್ವಲ್ಪ ಗಮನ ಇರಲಿ ಅದೇ ರೀತಿ ಏನು ನೆಕ್ಸ್ಟ್ ಜಸ್ಟಿಸ್ ಮುಲ್ಲಾ ಸಮಿತಿ ಯಾವ ವರದಿಯು ಯಾವುದರ ಬಗ್ಗೆ ಇತ್ತು ಈ ಜಸ್ಟಿಸ್ ಮುಲ್ಲಾ ಸಮಿತಿ ಅಂತಕ್ಕಂಥದ್ದು ಆ ಯಾವುದರ ಬಗ್ಗೆ ಇತ್ತು ಅಂತಕ್ಕಂಥದ್ದು ಒಂದು ಹದಿನೇಳನೇ ಪ್ರಶ್ನೆ ಇರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ಕಾರಾಗೃಹದ ಸುಧಾರಣೆ ಬಗ್ಗೆ ಈ ಜಸ್ಟಿಸ್ ಮುಲ್ಲಾ ಸಮಿತಿ ಆ ವರದಿ ಇತ್ತು ಇನ್ನು ನೆಕ್ಸ್ಟ್ ಅದೇ ರೀತಿ ನಾವು ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇಲ್ಲಿ ಸ್ವತಂತ್ರ ಸಂಗ್ರಾಮದ ಹೆಸರಾದ ಮದ್ದೂರು ಮದ್ದೂರಿನ ಶಿವಪುರ ಯಾವ ನದಿಯ ದಂಡೆಯ ಮೇಲಿದೆ ಈ ಶಿವಪುರ ಅಂತಕ್ಕಂಥದ್ದು ಯಾವ ನದಿಯ ದಂಡೆಯ ಮೇಲೆ ಕಂಡು ಬರ್ತದಪ್ಪ ಅಂದರೆ ಈ ಶಿಮ್ಷಾ ಅಂತಕ್ಕಂಥ ನದಿಯ ದಂಡೆಯ ಮೇಲೆ ಈ ಮದ್ದೂರಿನ ಶಿವಪುರ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಇನ್ನು ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿಯು ಆ ಮತದಾನದ ವಯಸ್ಸನ್ನು ಇಪ್ಪತ್ತ ಒಂದರಿಂದ ಹದಿನೆಂಟಕ್ಕೆ ಇಳಿಸಲಾಗಿದೆ ಅಂತೇಳಿ ಹತ್ತೊಂಬತ್ತನೆಯ ಪ್ರಶ್ನೆ ಇರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಅರವತ್ತ ಒಂದನೇ ತಿದ್ದುಪಡಿ ಅಂತಕ್ಕಂಥದ್ದು ಈ ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಆ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಗಿರ್ತಕ್ಕಂಥದ್ದು ಇನ್ನು ಪ್ರಪಂಚದಲ್ಲಿ ಯಾವ ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಪ್ರಾರಂಭವಾಯಿತು ಇಲ್ಲಿ ಯಾವುದು ಪ್ರಸ್ತಾವನೆಯೊಂದಿಗೆ ಪ್ರಾರಂಭ ಆಗ್ತದಪ್ಪ ಅಂದ್ರೆ ಅಮೇರಿಕ ಸಂವಿಧಾನ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಅದೇ ರೀತಿ ಅಲಕಾನಂದ ಮತ್ತು ಆ ಭಾಗಿರಥಿ ನದಿಯು ಎಲ್ಲಿ ಸಂಧಿಸುತ್ತವೆ ಇಲ್ಲಿ ಇವು ಎಲ್ಲಿ ಒಂದು ಗೂಡ್ತವೆ ಅಂತೇಳಿ ಇಪ್ಪತ್ತ ಒಂದನೆಯ ಪ್ರಶ್ನೆ ಇರ್ತಕ್ಕಂಥ ಇದು ದೇವ ಪ್ರಯೋಗದಲ್ಲಿ ಸಂಧಿಸ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೆಳಗಿನ ಯಾವುದು ಕೆಳಗಿನ ಯಾರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಇಲ್ಲಿ ಕೆಳಗಿನ ಯಾರನ್ನು ರಾಷ್ಟ್ರಪತಿಗಳು ನೇಮಕವನ್ನು ನೇಮಕವನ್ನ ಮಾಡ್ತಾರೆ ಅಂತೇಳಿ ಕೇಳಿದರೆ ಇಲ್ಲಿ ಮೇಲಿನ ಎಲ್ಲವರನ್ನು ಕೂಡ ರಾಷ್ಟ್ರಪತಿಗಳು ನೇಮಕವನ್ನ ಮಾಡ್ತಾರೆ ಭಾರತದ ಅಟಾರ್ನಿ ಜನರಲ್ ಅವರನ್ನು ಕೂಡ ನೇಮಕ ಮಾಡ್ತಾರೆ ಇನ್ನು ಭಾರತದ ನಿಯಂತ್ರಕರನ್ನು ನೇಮಕ ಮಾಡ್ತಾರೆ ಇನ್ನು ಆ ಮುಖ್ಯ ಚುನಾವಣಾ ಆಯುಕ್ತರನ್ನು ಕೂಡ ಇಲ್ಲಿ ಭಾರತದ ರಾಷ್ಟ್ರಪತಿಗಳು ನೇಮಕವನ್ನ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಯವರ ಡೆಪ್ತ್ ಡೆಪ್ತಾಗಿರ್ತಕ್ಕಂಥ ಮಾಹಿತಿ ನೀವು ತಿಳ್ಕೊಳ್ಳೇಬೇಕಾಗ್ತದೆ ಯಾಕಂದ್ರೆ ರಾಷ್ಟ್ರಪತಿಯವರ ಮೇಲೆ ಕೇಳದೇ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆನೇ ಇಲ್ಲ ಅಂತ ಹೇಳ್ಬೋದು ಇನ್ನೊಷ್ಟು ಅದೇ ರೀತಿ ಇಪ್ಪತ್ತ ಮೂರನೇ ಪ್ರಶ್ನೆ ನೋಡಿಸ್ ಹತ್ರ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳೇರ ಅಂತೇಳಿ ಆ ಹೇಳಿದವರು ಯಾರು ಅಂತೇಳಿ ಒಂದು ಇಪ್ಪತ್ತ ಮೂರನೇ ಪ್ರಶ್ನೆ ಇರ್ತಕ್ಕಂಥ ಸ್ನೇಹಿತರೆ ಇದು ಪುರಂದರ ದಾಸ್ ಅವರು ಹೇಳ್ತಾರೆ ಇನ್ನಷ್ಟು ಅದೇ ರೀತಿ ಇಪ್ಪತ್ತ ಪ್ರಶ್ನೆ ಪ್ರಶ್ನೆಗಳಿಗೆ ನಾವು ಬರೋದರೆ ಗೌತಮ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು ಗೌತಮ ಬುದ್ಧ ಅಂತಕ್ಕಂಥದ್ದು ಆ ಎಲ್ಲಿ ನಿರ್ವಾಣ ಹೊಂದಿದರು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಆ ವಿಡಿಯೋ ಇಲ್ಲಿಗೆ ಮುಗಿತೆ ಜೈ ಜೈ ಕರ್ನಾಟಕ